ಜಮೀರ್ ಗೆ ಬೇಕಾದಷ್ಟು ವ್ಯವಹಾರ ಇದೆ ಅವರೇನು ನನ್ನ ರೀತಿ ಹಳ್ಳಿಯಲ್ಲಿರೋ ಶಾಸಕರ ಅಂತ ಪ್ರಶ್ನೆ ಕೇಳಿರೋದು ನೂತನ ಸಚಿವರಾಗಿ ಆಯ್ಕೆಯಾದಂತ ಜೆಸಿ ಮಾಧುಸ್ವಾಮಿ ಅವರು ಜೆಸಿ ಮಾಧುಸ್ವಾಮಿ ಅವರು ಹೇಳ್ತಾರೆ ಅವರೇನು ಹಳ್ಳಿಯಲ್ಲಿರೋ ಜನನ ಸೋ ಅವರಿಗೆ ಸಿಕ್ಕಾಪಟ್ಟೆ ವ್ಯವಹಾರ ಇರುತ್ತೆ ಬಿಸ್ನೆಸ್ ಇರುತ್ತೆ ಅಂತ ಹೇಳಿದ್ದಾರೆ ಅದೇ ಕಾರಣಕ್ಕೇನೆ ಐಟಿ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ ಈ ಐಟಿ ಅಥವಾ ಇಡಿ ದಾಳಿ ರಾಜಕೀಯ ಪ್ರೇರಿತ ಅಲ್ಲ ಕಾಂಗ್ರೆಸ್ ಆಡಳಿತದಲ್ಲಿ ದುರ್ಬಳಕೆ ಆಗಿರಬಹುದು ಆದರೆ ಕಾಂಗ್ರೆಸ್ ಟೀಕೆಗೆ ಮಾಧುಸ್ವಾಮಿ ತಿರುಗೇಟನ್ನ ಕೊಟ್ಟಿದ್ದಾರೆ ಬಿಜೆಪಿ ಆಡಳಿತದಲ್ಲಿ ಆ ರೀತಿಯಾಗಿ ಆಗೋದಿಲ್ಲ ಅವರಿಗೆ ಬೇಕಾದಷ್ಟು ವ್ಯವಹಾರ ಇದೆ ಆಸ್ತಿ ಇದೆ ಸೋ ಹಾಗಾಗಿ ಅಕ್ರಮವಾಗಿ ಸಂಪಾದಿಸಿರಬಹುದು ಅನ್ನೋ ಕಾರಣಕ್ಕೆ ವಿಚಾರಣೆಯನ್ನ ಮಾಡೋದಕ್ಕೆ ಐಟಿ ಮತ್ತೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಅವರೇ ನಂತರ ಹಳ್ಳಿಯಲ್ಲಿರೋ ಶಾಸಕನ ಅಂತ ಮಾಧುಸ್ವಾಮಿ ಕಾಂಗ್ರೆಸ್ಗೆ ಕಾಂಗ್ರೆಸ್ ಟೀಕೆಗೆ ತಿರುಗೇಟನ್ನ ಕೊಟ್ಟಿದ್ದಾರೆ ಅವರು ಬಾಳ ವ್ಯವಹಾರಸ್ತ್ರು ಜಮೀರ್ಗೆ ಬೇಕಾದಷ್ಟು ವ್ಯವಹಾರಗಳಿರೋದ್ರಿಂದ ಐಟಿ ಅವರು ಯಾವ ಆಂಗಲ್ ಅಲ್ಲಿ ಅವರನ್ನ ನೋಡೋಕೆ ಹೋಗಿದ್ದಾರೆ ಅಂತ ನಾನು ವಿಶ್ಲೇಷಣೆ ಹೆಂಗಪ್ಪ ಮಾಡಲಿ ಬಸ್ ಓಡಿಸ್ತಾರೆ ಬೇಕಾದಷ್ಟು ವ್ಯವಹಾರ ಇರುವಂತವರು ಜಮೀರ್ ನಮಗೆ ತೊಳಿಲಿದ್ದೀನಿ ಎಂಎಲ್ಎ ಗಿರಿ ಮಾಡ್ತೀನಿ ಅಂದ್ರೆ ಐ ಕ್ಯಾನ್ ಸೇ ಅವರೆಲ್ಲ ಬಹಳ ಬಿಸ್ನೆಸ್ ಕ್ಲಾಸ್ ಜನ ಅವ್ರದ್ದು ಏನಾದರೂ ಟ್ಯಾಲಿ ಆಗಬೇಕಲ್ಲ ರೇಡ್ ಮಾಡೋದು ತಪ್ಪು ಅನ್ನೋಕ್ಕಾಗುತ್ತೆ ಗೊತ್ತಿಲ್ಲ ಅದು ಈಗ ಲೋಕಾಯುಕ್ತಕ್ಕೆ ಏನು ಕೊಡ್ತೀವಿ ಅದನ್ನು ಎಲೆಕ್ಷನ್ನಿಗೆ ಕೊಡೋದ್ರಲ್ಲಿ ಟ್ಯಾಲಿ ಮಾಡ್ತೀವಿ ಐ ಟಿ ಇಸ್ ಎವ್ರಿ ಇಯರ್ ನಾವು ಅವ್ರಿಗೇನು ಡಿಕ್ಲರೇಷನ್ ಕೊಟ್ಟು ಹೋಗಿರ್ತೀವಿ ಅದು ಅಕೌಂಟ್ ಟ್ಯಾಲಿ ಆಗುತ್ತಾ ಇಲ್ಲ ಅಂತ ಅವ್ರು ನೋಡ್ತಾರೆ ಅಕೌಂಟ್ ಸ್ಟೇಟ್ಮೆಂಟ್ಸ್ ಕೊಡ್ತೀವಿ ಈ ಲೋಕಾಯುಕ್ತ ಮುಂದೆ ನಾವು ಡಿಕ್ಲೇರ್ ಮಾಡ್ತೀವಿ ನಮ್ಗೆ ಆಸ್ತಿ ಏನಿದೆ ಎಷ್ಟಿದೆ ಡೇ ಟು ಡೇ ಅಫೈರ್ ಎವ್ರಿ ಟ್ರಾನ್ಸಾಕ್ಷನ್ ಎಲ್ಲ ಏನು ಎಲೆಕ್ಷನ್ ಡಿಕ್ಲರೇಷನಲ್ಲಿ ಲೋಕಾಯುಕ್ತ ಮುಂದೆ ಕೊಡೋಲ್ಲ ಆ್ಯನ್ಯುವಲ್ ಆಗಿ ನಾವು ಇಷ್ಟಕ್ಕೆ ಒಡೆತನ ಇಟ್ಕೊಂಡಿದ್ದೀವಿ ಇಷ್ಟಕ್ಕೆ ಲಯಬಿಲಿಟಿ ಇಟ್ಕೊಂಡಿದ್ದೀವಿ ಅಂತ ಅಷ್ಟೇ ಕೊಡ್ತೀವಿ ಟರ್ನ್ ಓವರ್ ಏನು ಮಾಡ್ತಿದ್ದೀವಿ ಟ್ಯಾಕ್ಸಬಲ್ ಎಷ್ಟಿತ್ತು ನಾನ್ ಟ್ಯಾಕ್ಸಬಲ್ ಎಷ್ಟಿತ್ತು ಇದೆಲ್ಲ ಐ ಟಿ ಅವರೇ ನೋಡ್ಬೇಕಲ್ಲ ನನಗೇನು ಜಮೀರ್ ಮೇಲೆ ಆ ಥರ ಪರಿಸ್ಥಿತಿ ಇತ್ತು ಅವ್ರ ಮೇಲೆ ರಾಜಕೀಯಕ್ಕೋಸ್ಕರ ಮಾಡಿದ್ದಾರೆ ಅಂತ ಖಂಡಿತ ಅನಿಸಲ್ಲ ನಿಜವಾದ ವ್ಯವಹಾರಸ್ಥರುಗಳ ಮೇಲೆ ಐ ಟಿ ಅವರು ರೀಡ್ ಅಂದರೆ ಐ ಟಿದು ತನಿಖೆ ರೀ ಅದು ಆ ತನಿಖೆ ಮಾಡೋದು ತಪ್ಪು ಅಂತ ನಾವು ಹೇಗೆ ಒಂದು ಅಟಾನಮಸ್ ಇನ್ಸ್ಟಿಟ್ಯೂಷನ್ಸ್ಗಳನ್ನ ನಾವು ಕೆಳಮಟ್ಟಕ್ಕೆ ತರೋಕ್ಕಾಗುತ್ತೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನ ನಾವು ರಾಜಕೀಯಕ್ಕೆ ಬಳಸ್ತೀವಿ ಸಿಬಿಐನ ನಾವು ರಾಜಕೀಯಕ್ಕೆ ಬಳಸ್ತೀವಿ ರಾನ ರಾಜಕೀಯಕ್ಕೆ ಬಳಸ್ತೀವಿ ಅಂತ ಚರ್ಚೆಗಳು ಮಾಡಿದ್ರೆ ಆ ಸಂಸ್ಥೆಗಳ ಗೌರವ ಏನಪ್ಪ ಉಳಿಯುತ್ತೆ ಜಮೀರ್ ಅವರು ಬಹಳ ವ್ಯವಹಾರಸ್ಥರು ಜಮೀರ್ಗೆ ಬೇಕಾದಷ್ಟು ವ್ಯವಹಾರಗಳಿರೋದ್ರಿಂದ ಐ ಟಿ ಅವರು ಯಾವ ಆ್ಯಂಗಲಲ್ಲಿ ಅವ್ರನ್ನ ನೋಡೋಕೆ ಹೋಗಿದ್ದಾರೆ ಅಂತ ನಾನು ವಿಶ್ಲೇಷಣೆ ಹೆಂಗಪ್ಪ ಮಾಡಲಿ ಬಸ್ ಓಡಿಸ್ತಾರೆ ಬೇಕಾದಷ್ಟು ವ್ಯವಹಾರ ಇರುವಂಥವ್ರು ಜಮೀರ್ ನಮಗೆ ತೊಳಿಲಿದ್ದೀನಿ ಎಮ್ ಎಲ್ ಎ ಗಿರಿ ಮಾಡ್ತೀನಿ ಅಂದರೆ ಐ ಕ್ಯಾನ್ ಸೇ ಅವರೆಲ್ಲ ಭಾಳ ಬಿಸ್ನೆಸ್ ಕ್ಲಾಸ್ ಜನ ಅವ್ರದ್ದು ಏನಾದರೂ ಟ್ಯಾಲಿ ಆಗಬೇಕಲ್ಲ ರೇಡ್ ಮಾಡೋದು ತಪ್ಪು ಅನ್ನೋಕ್ಕಾಗುತ್ತೆ ಗೊತ್ತಿಲ್ಲ ಅದು ಈಗ ಲೋಕಾಯುಕ್ತಕ್ಕೆ ಏನು ಕೊಡ್ತೀವಿ ಅದನ್ನು ಎಲೆಕ್ಷನ್ನಿಗೆ ಕೊಡೋದ್ರಲ್ಲಿ ಟ್ಯಾಲಿ ಮಾಡ್ತೀವಿ ಐ ಟಿ ಇಸ್ ಎವ್ರಿ ಇಯರ್ ನಾವು ಅವ್ರಿಗೇನು ಡಿಕ್ಲರೇಷನ್ ಕೊಟ್ಟು ಹೋಗಿರ್ತೀವಿ ಅದು ಅಕೌಂಟ್ ಟ್ಯಾಲಿ ಆಗುತ್ತಾ ಇಲ್ಲ ಅಂತ ಅವ್ರು ನೋಡ್ತಾರೆ ಅಕೌಂಟ್ ಸ್ಟೇಟ್ಮೆಂಟ್ಸ್ ಕೊಡ್ತೀವಿ ಈ ಲೋಕಾಯುಕ್ತದ ಮುಂದೆ ನಾವು ಡಿಕ್ಲೇರ್ ಮಾಡ್ತೀವಿ ನಮ್ಗೆ ಆಸ್ತಿ ಏನಿದೆ ಎಷ್ಟಿದೆ ಡೇ ಟು ಡೇ ಅಫೈರ್ ಎವ್ರಿ ಟ್ರಾನ್ಸಾಕ್ಷನ್ ಎಲ್ಲ ಏನು ಎಲೆಕ್ಷನ್ ಡಿಕ್ಲರೇಷನಲ್ಲಿ ಲೋಕಾಯುಕ್ತ ಮುಂದೆ ಕೊಡೋಲ್ಲ ಆ್ಯನ್ಯುವಲ್ ಆಗಿ ನಾವು ಇಷ್ಟಕ್ಕೆ ಒಡೆತನ ಇಟ್ಕೊಂಡಿದ್ದೀವಿ ಇಷ್ಟಕ್ಕೆ ಲಯಬಿಲಿಟಿ ಇಟ್ಕೊಂಡಿದ್ದೀವಿ ಅಂತ ಅಷ್ಟೇ ಕೊಡ್ತೀವಿ ಟರ್ನ್ ಓವರ್ ಏನು ಮಾಡ್ತಿದ್ದೀವಿ ಟ್ಯಾಕ್ಸಬಲ್ ಎಷ್ಟಿತ್ತು